ಪ್ರಧಾನಿಯಾಗಿ ನರೇಂದ್ರ ಮೋದಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಮೋ ಪದಗ್ರಹಣಕ್ಕೆ ಸಾಕ್ಷಿಯಾಗಲಿದ್ದಾರೆ ವಿವಿಧ ದೇಶಗಳ ಗಣ್ಯರು. ನೋಡಿ, ಇವತ್ತು ನರೇಂದ್ರ ಮೋದಿ ಮೂರನೇ ಅವಧಿಗೆ ಪ್ರಧಾನಿಯಾಗಲಿಕ್ಕೆ ಕೌಂಟೌನ್ ಶುರುವಾಗಿದೆ. ಪಟ್ಟಾಭಿಷೇಕಕ್ಕೆ ಪದಗ್ರಹಣ ಕಾರ್ಯಕ್ರಮ ಇದೆ 7:15. ವಿವಿಧ ದೇಶಗಳ ಗಣ್ಯರಿಗೂ ಕೂಡ ಆಹ್ವಾನ ಕೊಡಲಾಗಿತ್ತು, ಅವರು ಕೂಡ ಸಾಕ್ಷಿಯಾಗ್ತಾರೆ. ಇವತ್ತು ನೇಪಾಳ, ಬಾಂಗ್ಲಾ, ಭೂತಾನ್, ಮಾಲ್ಡೀವ್ಸ್ ಸೇರಿ 7 ದೇಶದ ಗಣ್ಯರಿಗೆ ಆಹ್ವಾನ ಕೊಡಲಾಗಿದೆ. ಪ್ರಮಾಣವಚನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಘಟಾನುಘಟಿ ಗಣ್ಯರು. NDA ಮಿತ್ರ ಪಕ್ಷಗಳ ನೆರವಿನಲ್ಲಿ ಮೂರನೇ ಬಾರಿಗೆ ಪ್ರಧಾನಿಯಾಗ್ತಾ ಇದ್ದಾರೆ ಮೋದಿ. 2 ಬಾರಿ ಸ್ವತಂತ್ರವಾಗಿ BJP ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿತ್ತು, ಈಗ NDA ಮಿತ್ರ ಪಕ್ಷಗಳ ನೆರವಿನೊಂದಿಗೆ. ಇನ್ನು ಈಗ ರಾಷ್ಟ್ರಪತಿ ಭವನ ಭದ್ರಕೋಟೆಗೆ ಮಾರ್ಪಾಡಾಗಿದೆ. ಇಂದು ಸುಮಾರು 50-55 ಸಂಸದರು ಸಚಿವರಾಗಿ ಪ್ರಮಾಣವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಈಗ ರಾಜ್ಯವಾರು ಪ್ರಿಫರೆನ್ಸನ್ನು ಕೊಡ್ತಾ ಇದ್ದಾರೆ, ಅಂದರೆ ಪ್ರಾದೇಶಿಕವಾರು. ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆದ ನಂತರ ಮೂರನೇ ಬಾರಿಗೆ ಸತತವಾಗಿ ಪ್ರಧಾನಿಯಾಗ್ತಿರುವಂತಹ ಪೈಕಿ ಮೋದಿ ಕೂಡ ಈಗ ಅವರ ನಂತರದ ಸ್ಥಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ಸೇತರ ಪ್ರಧಾನಿ ಅಂತಲೂ ಕೂಡ ಗುರುತಿಸ್ಕೊಳ್ತಾ ಇದ್ದಾರೆ. ಮೂರನೇ ಬಾರಿಗೆ ಆ ಪಟ್ಟವನ್ನು ಅಲಂಕರಿಸ್ತಾ ಇರೋರಲ್ಲಿ ಸುಮಾರು 7:15 ರಾಷ್ಟ್ರಪತಿ ಭವನದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. NDA ನಾಯಕರು ಮತ್ತು ಪದಾಧಿಕಾರಿಗಳಿಗೆ ಭೋಜನ ಕೂಟ ಕೂಡ ಏರ್ಪಾಡು ಮಾಡಲಾಗಿದೆ. ಬಾಂಗ್ಲಾದೇಶ, ಶ್ರೀಲಂಕಾ, ಭೂತಾನ್, ನೇಪಾಳ, ಮಾರಿಷಸ್ ಮತ್ತು ಮಾಲ್ಡೀವ್ಸ್ ಸೇರಿದಂತೆ ಹಲವು ನೆರೆ ರಾಷ್ಟ್ರಗಳ ನಾಯಕರಿಗೆ ಆಹ್ವಾನ ಕೊಡಲಾಗಿತ್ತು, ಅವರು ಕೂಡ ಬಂದಿದ್ದಾರೆ. ಒಟ್ಟು 63 ಸಂಸದರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ನೋಡಿ, ಉತ್ತರ ಪ್ರದೇಶ, ಬಿಹಾರದಿಂದ ತಲಾ 8 ಸಂಸದರಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಮಹಾರಾಷ್ಟ್ರದಿಂದ 6 ಸಂಸದರಿಗಿದೆ, ಗುಜರಾತ್ನಿಂದ 5, ಆಂಧ್ರದಿಂದ 3, ಪಶ್ಚಿಮ ಬಂಗಾಳ, ತೆಲಂಗಾಣದಲ್ಲಿ ತಲಾ 2, ಹಾಗೆ ಕೇರಳದಲ್ಲಿ ಓರ್ವ BJP ಸಂಸದ, ಕರ್ನಾಟಕದಿಂದ 5 ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ಸಾಕಷ್ಟು ರೀತಿಯಾದಂತಹ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರಾಷ್ಟ್ರಪತಿ ಭವನದ ಸುತ್ತಮುತ್ತ ಸುಮಾರು 2,000 ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಡ್ರೋನ್ ಹಾರಾಟವನ್ನು ಕೂಡ ನಿಷೇಧ ಮಾಡಲಾಗಿದೆ. ನೋಡಿ, ಅನೇಕ ಚಿತ್ರರಂಗದ ಗಣ್ಯರು ಕೂಡ ಇವತ್ತು ಸಾಕ್ಷಿ ಆಗ್ತಾ ಇದ್ದಾರೆ. ಅನಿಲ್ ಕಪೂರ್ ಬಾಲಿವುಡ್ ನಟ, ಹಾಗೆ ಜೊತೆಗೆ ಬಹುಭಾಷಾ ನಟ ರಜನಿಕಾಂತ್ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈಗ TDP ಮತ್ತು JDU ಏನಿದೆ, ನಿತೀಶ್ ಕುಮಾರ್ ಅವರ ಪಕ್ಷ, ಅವರಿಗೆ ಹೆಚ್ಚಿನ ಸ್ಥಾನಮಾನಗಳನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಓವರಾಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಒಂದು ಸಂಪುಟ ಇವತ್ತು ನಾವು ನೋಡೋಕೆ ಸಿಗುತ್ತೆ. ಇವತ್ತು 7:15 ನರೇಂದ್ರ ಮೋದಿಯವರೊಂದಿಗೆ 63 ಜನ ಸಂಸದರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಇನ್ನು ಭದ್ರತೆಯನ್ನು ಕೂಡ ಬಹಳ ಹೆಚ್ಚಳ ಮಾಡಲಾಗಿದೆ. 3 ಸ್ತರದ ಭದ್ರತೆ ಇರುತ್ತೆ ಇಲ್ಲಿ. ಅಲ್ಲಿ ಸುತ್ತಮುತ್ತಲಿರುವಂತಹ ಗಣ್ಯರು ತಂಗಿರುವಂತಹ ಹೋಟೆಲ್ಗಳ ಮೇಲೂ ಕೂಡ ಹದ್ದಿನ ಕಣ್ಣಿಡಲಾಗಿದೆ. ನೋಡಿ, ಈಗ ವಿಶೇಷವಾಗಿ 8,000-9,000 ಜನರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡಲಾಗಿದೆ. ಅದರಲ್ಲೂ ಜನಸಾಮಾನ್ಯರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ವಂದೇ ಭಾರತ್ನ ರೈಲು ಚಾಲಕರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಈಗ ನೋಡಿ, ನೆರೆಯ ರಾಷ್ಟ್ರಗಳೊಂದಿಗೆ ಮತ್ತೆ ರಾಜತಾಂತ್ರಿಕವಾಗಿ ಉತ್ತಮ ಸಂಬಂಧವನ್ನು ಹೊಂದೋಕೆ ಅವರೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮ್ ಸಿಂಘೆ, ನೇಪಾಳ ಪ್ರಧಾನಿ ಪ್ರಚಂಡ, ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ, ಭೂತಾನ್ ಮುಖ್ಯಸ್ಥ ಥಾಬ್ಡೆ ಅವರು, ಮಾರಿಷಸ್ ಅಧ್ಯಕ್ಷ ಪರವಿಂದ್ ಕುಮಾರ್, ಹಾಗೆ ಮಾಲ್ಡೀವ್ ಅಧ್ಯಕ್ಷ ಮುಯಿಜು, ಈ ರೀತಿಯಾಗಿ ನೆರೆಯ ರಾಷ್ಟ್ರಗಳ ಅಧ್ಯಕ್ಷರು ಹಾಗೆ ಪ್ರಧಾನಿಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅವರೂ ಕೂಡ ಉತ್ಸುಕರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಭಾರತದೊಂದಿಗೆ ಬಾಂಧವ್ಯ ಉತ್ತಮವಾಗಿ ಇಟ್ಕೊಂಡಿದ್ದಾರೆ ಎಲ್ಲ ನಾಯಕರು ಕೂಡ. ಪ್ರಧಾನಿ ನರೇಂದ್ರ ಮೋದಿ ಹ್ಯಾಟ್ರಿಕ್ ಪ್ರಧಾನಿಯಾಗಿ ಇವತ್ತು ಪ್ರಮಾಣವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ನಮ್ಗೆ ಗೊತ್ತಿದೆ ಯಾವ ರೀತಿ ಸವಾಲುಗಳು ನರೇಂದ್ರ ಮೋದಿಯವರಿಗೆ ಎದುರಾಗಿದೆ ಅಂಥೇಳಿ. 2014 282 ಸ್ಥಾನಗಳನ್ನು BJP ಸಿಂಗಲ್ ಆಗಿ ಗೆದ್ದುಕೊಂಡಿತ್ತು. 2019 301 ಈ ರೀತಿ ಸ್ಥಾನಗಳನ್ನು ತೆಗೆದುಕೊಂಡಿತ್ತು. ಓವರಾಲ್ 353 NDA ಕೂಟ ಗೆದ್ದಿದ್ದು. ಆದರೆ ಈ ಬಾರಿ NDA ಕೂಟ ಗಳಿಸಿದ್ದು 293, BJP ಗಳಿಸಿದ್ದು ಸ್ವತಂತ್ರವಾಗಿ 240. ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ
ನರೇಂದ್ರ ಮೋದಿ ಇವತ್ತು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ರಾಷ್ಟ್ರಪತಿ ಭವನ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಈಗ ಬೆಳಗ್ಗಿಂದಲೂ ಕೂಡ ಮೋದಿಯವರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಚಹಾ ಕೂಟ ಏರ್ಪಡಿಸಿದ್ರು, ಅದರ ಮುಂಚೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಗಾಂಧಿಯವರ ಸ್ಮಾರಕಕ್ಕೂ ಕೂಡ ತೆರಳಿದರು, ಯುದ್ಧ ಸ್ಮಾರಕಕ್ಕೂ ಕೂಡ ತೆರಳಿದರು, ಅಲ್ಲೂ ಕೂಡ ನಮನಗಳನ್ನು ಸಲ್ಲಿಸಿದ್ರು. ಬಟ್ ಈಗ ದೆಹಲಿಯಲ್ಲೂ ಕೂಡ ಸಡಗರ ಸಂಭ್ರಮನೆ ಮಾಡಿದೆ. ಅದರಲ್ಲೂ ಬಿಜೆಪಿಯ ಕಾರ್ಯಕರ್ತರಲ್ಲಿ, ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಬಿಜೆಪಿಯ ನಾಯಕರಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಮೋದಿ 3.0 ಸರ್ಕಾರ, ಅದರಲ್ಲೂ ಬಿಜೆಪಿ ಸಿಂಗಲ್ ಆಗಿ ನಿರೀಕ್ಷಿತ ಪ್ರಮಾಣದಲ್ಲಿ 400 ಪಾರನ್ನು ಮುಟ್ಟೋಕ್ಕಾಗಲಿಲ್ಲ. ಈಗ ಕಿಂಗ್ ಮೇಕರ್ ಆಗಿ TDP ಮತ್ತು JDU ಗುರುತಿಸ್ಕೊಂಡಿದ್ದಾರೆ. ಈಗ ಬಹಳ ಕುತೂಹಲ ಇತ್ತು, ಯಾರಿಗೆಲ್ಲ ಸಚಿವ ಸ್ಥಾನ ಅವಕಾಶ ಮಾಡಿಕೊಡ್ತಾರೆ ಅಂಥೇಳಿ, ಯಾವ ಕೋಟಾದ ಮೇಲೆ ಅಂಥೇಳಿ. ಇಲ್ಲಿ ಜಾತಿ ಲೆಕ್ಕಾಚಾರ ಇದೆ ಮತ್ತು ಪ್ರಾದೇಶಿಕವಾರು ಎಲ್ಲ ರಾಜ್ಯಗಳಿಗೆ ಸೂಕ್ತವಾದಂಥ ಸ್ಥಾನಮಾನಗಳು ಮತ್ತು ಬಿಜೆಪಿ ಎಲ್ಲೆಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿದೆಯೋ ಆ ರಾಜ್ಯಗಳಿಗೆ ಜಾಸ್ತಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ.